ನಮ್ಮ ಹೆಸರು? ನಮ್ಮ ಹೆಸರು ಹೊಂಬಳೆಗೌಡ ಅಂತ ಸರ್. ಏನು ಕೆಲಸ ಮಾಡ್ತಿದ್ರಿ? ನಾವು ರೆವಿನ್ಯೂ ಇನ್ಸ್ಪೆಕ್ಟರ್ಗೆ ಕೆಲಸ ಮಾಡ್ತಿದ್ದೀನಿ ಬೆಂಗಳೂರಲ್ಲಿ. ಮಂಗಳೂರಲ್ಲ? ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ ಓಕೆ. ನಾನು ಇದಕ್ಕೆ ಮುಂಚೆ ಇಲ್ಲಿ ಬರೋಕ್ಕೆ ಮುಂಚಿದ್ದವಾಗ ನಾನು ಸಾಗರ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕಪ್ ಮಾಡಿಸ್ದೆ. ಮೆಡಿಕಲ್ ಚೆಕಪ್ಪಲ್ಲಿ ಲಿವರ್ ಮೇಲೆ ಫ್ಯಾಟ್ ಇದೆ, ನೀವು ಬೇರೆ ಟ್ರೀಟ್ಮೆಂಟ್ ತಗೋಬೇಕು ಅಂತಂದರು. ಸರಿ, ನಾನು ಅಲ್ಲಿ ರಿಪೋರ್ಟ್ ಆದಮೇಲೆ ನಾನು ಏನು ಅಂತ ಸ್ಟೆಪ್ ಇದು ತಗೊಳ್ಳಿಲ್ಲ. ಅಲ್ಲಾದ್ಮೇಲೆ ಇದು ವಿಷಯ ಗೊತ್ತಾಯ್ತು, ನಾ ಮಿರಾಕಲ್ ಡ್ರಿಂಕ್ಸ್ ಅಂದ್ಬಿಟ್ಟು. ಹೇಗೆ ಗೊತ್ತಾಯ್ತು ನಿಮಗೆ ಮಿರಾಕಲ್ ಡ್ರಿಂಕ್ಸ್ ಬಗ್ಗೆ? ಇಲ್ಲಿ ನಮ್ಮ ರಾಜವರು, ಇಲ್ಲಿ ನಮ್ಮ ಬ್ರಹ್ಮಕುಮಾರೀಸ್ ಈ ಸಮ್ಮೇಳನಕ್ಕೆ ಬಂದಿದ್ದರು. ಆ ಸಮ್ಮೇಳನದಲ್ಲಿ ಪರಿಚಯ ಆಗಿ ಆಮೇಲೆ ಇಲ್ಲಿ ಬಂದುಬಿಟ್ಟು ತಗೊಂಡ್ಮೇಲೆ ಅವರು S1, S4, S5, S6 ಈ ನಾಲ್ಕು ಕೊಟ್ಟು ನಾನು 20 ದಿವಸ ಆದಮೇಲೆ ಹೋಗಿ ತಿರ್ಗಾ ಹೋಗಿ ಮೆಡಿಕಲ್ ರಿಪೋರ್ಟ್ ತಗೊಂಡೆ. ಆ ಮೆಡಿಕಲ್ ರಿಪೋರ್ಟಲ್ಲಿ ಲಿವರ್ ಮೇಲೆ ಫ್ಯಾಟ್ 0 ಅಂತಕ್ಕಂಥದ್ದು ರಿಪೋರ್ಟ್ ಬಂತು. ಆ ಎರಡು ರಿಪೋರ್ಟು ನನ್ನ ಹತ್ರ ಇದೆ. ಆದ್ದರಿಂದ ಈ ಲಿವರ್ಗೆ ಸಂಬಂಧಪಟ್ಟಂಗೆ ಅದು ಸಂಪೂರ್ಣವಾಗಿ ಯಾವ ಫ್ಯಾಟ್ ಕಂಟೆಂಟ್ಸು ಇವಾಗಿರಲಿಲ್ಲ ಸರ್. ಸದ್ಯದಲ್ಲಿ ಔಷಧ ತಗೊಂಡ್ರಿ ನೀವು? ರಾಜವ್ರು ಹೇಳಿದ ಪ್ರಕಾರ ನಾನು ಒಂದು ಮಂತ್ ತಗೊಂಡೆ. ಒಂದು ಮಂತ್ ತಗೊಂಡ್ಮೇಲೆ ಪುನಃ ಇದ್ರ ಮೇಲೆ ರಿಪೋರ್ಟು ಮೆಡಿಕಲ್ ಚೆಕಪ್ ಮಾಡಿಸಿದಾಗ ಅದೇ ಆಸ್ಪತ್ರೆಯಲ್ಲಿ ಅದೇ ಡಾಕ್ಟ್ರು ಚೆಕ್ ಮಾಡಿದ್ರು, ಬಟ್ ಲಿವರ್ ಮೇಲೆ ಯಾವುದೇ ಥರದ ಫ್ಯಾಟ್ಸ್ ಇಲ್ಲ ಅಂತ ರಿಪೋರ್ಟ್ ಬಂತು. ಆ ರಿಪೋರ್ಟು ಸಹಿತ ನನ್ನ ಕಡೆ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು, ನಮ್ಮ ಮಿಸ್ಸಸ್ದು ಸಾಲಿ ನಿಂದ್ಬಿಟ್ಟು ಅವರಿಗೆ ಈ ಬ್ರೈನ್ನಲ್ಲಿ ನರ್ಸ್ ಒಂದ್ರ ಮೇಲೆ ಕುತ್ಕೊಂಡಾಗ ಭಾಳ ಪೈನ್ ನಡೀತಾಯಿತ್ತು. ಆ ಡಾಕ್ಟ್ರಿದ್ದರು ಆಪ್ರೇಷನ್ ಮಾಡಬೇಕು ಅಂತಕ್ಕಂಥದ್ದು ಒಂದು ರಿಪೋರ್ಟ್ ಹೇಳಿದರು. ಅದು 3 ಗಂಟೆ ಆಪ್ರೇಷನ್ ಮಾಡಬೇಕು, ಅದು 3 ಇಂಚ್ ಒಳಗಡೆ ಇದೆ ಅಂತ ಹೇಳಿದರು. ಬಟ್ ಯಾವಾಗ ಈಗ ನನಗೆ ಟ್ರೀಟ್ಮೆಂಟ್ ಆದಮೇಲೆ ನಮ್ಮ ಮಿಸ್ಸಸ್ಸನ್ನು ಕರ್ಕೊಂಬಂದೆ. ಕರ್ಕೊಂಬಂದಾದಮೇಲೆ ಅವರು ರಾಜವರು ಟ್ರೀಟ್ಮೆಂಟು ಕೊಟ್ಟರು. ಕೊಟ್ಟಾದಮೇಲೆ ಅದನ್ನೇ ಫಾಲೋ ಮಾಡಿದೆ. ಈಗ ಫಾಲೋನು ಮಾಡ್ತಾಯಿದ್ದೀವಿ. ಈಗ ಮೆಡಿಕಲ್ ಟ್ಯಾಬ್ಲೆಟ್ ಕೊಡ್ತಾ ಇದ್ದಿದ್ದ ಸ್ಟಾಪ್ ಮಾಡಿದ್ದೀವಿ. ಅದರಿಂದ ಭಾಳ ಖುಷಿಯಾಗಿದೆ. ಅದನ್ನ ಕಂಟಿನ್ಯೂ ಮಾಡಬೇಕಂತಕ್ಕಂಥದ್ದು ಒಂದು ಯು ಮಸ್ಟ್ ಹೇಳ್ತಾ ಇದ್ದಾರೆ. ಅದರಿಂದ ಭಾಳ ಇದಾಗಿದೆ. ಅವರು ಚೆನ್ನಾಗಿದೆ. ಆ ಟ್ಯಾಬ್ಲೆಟ್ ಅಂತೂ ಸಂಪೂರ್ಣವಾಗಿ ನಿಂತಿದೆ. ಇದರಿಂದ ಇಲ್ಲಿಂದ ತಗೊಂಡೋದ್ಮೇಲೆ ನಮ್ಗೆ ಆರೋಗ್ಯದ ಬಗ್ಗೆ ಸೈಡ್ ಎಫೆಕ್ಟ್ ಬಗ್ಗೆ ಯಾವುದೇ ಥರದ ಇದಿಲ್ಲ. ಭಾಳ ಅತ್ಯುತ್ತಮವಾಗಿ ರಿಪೋರ್ಟ್ ಆಗಿದೆಯಾ. ಇದ್ರ ಜೊತೆ ಅಗಸೆ ಬೀಜ, ಮೊಸರು ಮಾಡಿ, ಅಗಸೆ ಬೀಜ ಮತ್ತು ಮೊಸರು ಕಂಟಿನ್ಯೂ ಆಗಿ ನಾವು ಬೆಳಗ್ಗೆ ಟೈಮು ತಗೊಳ್ತಾ ಇದ್ದೀವಿ. ಮತ್ತೆ ಇನ್ನೇನಾದ್ರು ಹೇಳ್ಕೊಂಡು? ಇಲ್ಲ, ಈಗ ನಾನು ಪ್ರತಿಯೊಂದಕ್ಕೂ ಎಲ್ಲರಿಗೂ ಇದೇ ಸಜೆಷನ್ ಹೇಳ್ತೀನಿ. ಯಾರೂ ನಿಮ್ಮ ಕೈಲಿ ಏನಾಗಲಿಲ್ಲ ಅಂದಾಗ ಹೋಗಿ ಒಂದ್ಸಾರಿ ಟ್ರೀಟ್ಮೆಂಟ್ ತಗೊಳ್ಳಿ. ಟ್ರೀಟ್ಮೆಂಟ್ ತಗೊಂಡು ಪರೀಕ್ಷೆ ಮಾಡಿ ನೋಡಿ. ಪರೀಕ್ಷೆ ಮಾಡಿದ್ಮೇಲೆ ನಿಮಗೆ ಅದರದ್ದು ರಾಶಿಯ ಗೊತ್ತಾಗ್ತದೆ, ಮಿರಾಕಲ್ಸ್ ಡ್ರಿಂಕ್ಸ್ ಬಗ್ಗೆ. ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗಲಿ ಅಥವಾ ಬೇರೆ ಯಾವುದು ಸಮಸ್ಯೆ ಆಗಲಿ ಇದರಲ್ಲಿ ಬರಲ್ಲ. ಅದರಿಂದ ಇಲ್ಲಿ ತಗೊಂಡ್ಮೇಲೆ ನಮಗಂತೂ ಭಾಳಷ್ಟು ಫ್ಯಾಮಿಲಿ ಒಂಥರ ನಿರೋಗಿಗಳಾಗಿದ್ದೀವಿ. ಅದೇ ಈಗ ಕೆಲವು ಇದು ಈ ಆಪ್ರೇಷನ್ ಮಾಡುವಂಥದ್ದು ಕೇಸಸ್ಗಳನ್ನೇ ನಾವು ಈಗ ಸಂಪೂರ್ಣವಾಗಿ ಈ ಟ್ಯಾಬ್ಲೆಟ್ ತಗೊಳ್ಳೋದೆಲ್ಲ ಸಂಪೂರ್ಣವಾಗಿ ಬಿಟ್ಟೆವು. ಇದನ್ನೇ ಫಾಲೋ ಮಾಡ್ತೀವಿ ಸರ್.